ಶತ್ರುಗಳಿಗೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಅವಮಾನ ಮಾಡಿದಂತೆ ಕೆಲ ಸ್ವಾಮೀಜಿಗಳು ಪತ್ರ ಬರೀತಾ ಇದ್ದಾರೆ. ನಾನು ಕೂಡ ಗಮನಿಸಿದ್ದೇನೆ, ಸಾನೆಹಳ್ಳಿ ಶ್ರೀಗಳು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಒಂದು ಮಾತು ಬಹಳ ಸ್ಪಷ್ಟ, ಇವತ್ತು ಯಾರ್ಯಾರು ಮಹಾಪುರುಷರಿದ್ದಾರೆ, ಅಣ್ಣ ಬಸವಣ್ಣವ್ರು ಇರ್ಬೋದು, ಅದು ಎಲ್ಲ ಶರಣರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬೌದ್ಧ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಇವತ್ತು ಯಾರ್ಯಾರು ಮಹಾಪುರುಷರಿದ್ದಾರೆ ಮತ್ತು ನಮ್ಮ ಇತಿಹಾಸ ಏನಿದೆ, ನಮ್ಮ ಇತಿಹಾಸವನ್ನು ತಿರುಚುವಂಥ ಕೆಲಸ ಆಗಬಾರ್ದು. ನಿಮ್ಮ ಏನು ಎಜೆಂಡಾ ಇದೆ, ನಿಮ್ಮ ಎಜೆಂಡಾವನ್ನು ತಗೊಂಡು ಬಂದು ಇತಿಹಾಸವನ್ನು ತಿರುಚಿ ಪಠ್ಯಪುಸ್ತಕದಲ್ಲಿ ಅದು ಮಕ್ಕಳಲ್ಲಿ ಅವ್ರ ಮೇಲೆ ಹೇರುವಂಥ ಪ್ರಯತ್ನ ಇದರಲ್ಲಿ ಖಂಡಿಸಬೇಕಾಗ್ತದೆ. ಸಾನೆಹಳ್ಳಿ ಶ್ರೀಗಳು ಭಾಳ ಸತ್ಯವನ್ನು ಹೇಳಿದ್ದಾರೆ. ಇದು ಕೇವಲ ಬಸವಣ್ಣವರು ಬಸವಾದಿ ಶರಣರು ಅಷ್ಟೇ ಅಲ್ಲ, ಎಲ್ಲ ಮಹಾಪುರುಷರು ಮಹಾತ್ಮ ಗಾಂಧೀಜಿಯವ್ರನ್ನ ಒಳಗೊಂಡು, ಇವತ್ತು ಕೆಂಪೇಗೌಡರನ್ನ ಒಳಗೊಂಡು, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಳಗೊಂಡು, ನಾರಾಯಣ ಗುರುವರನ್ನ ಒಳಗೊಂಡು, ಇನ್ನೂ ಎಲ್ಲ ಮಹಾತ್ಮರಿದ್ದಾರೆ. ಅವರೆಲ್ಲರ ಇತಿಹಾಸ ಚರಿತ್ರೆ ಇವತ್ತು ಪಠ್ಯಪುಸ್ತಕದಲ್ಲಿ ಇರಬೇಕು, ಅದು ಮುಂದಿನ ಪೀಳಿಗೆಗೆ ಒಂದು ದಾರಿ ಆಗಬೇಕು, ದಾರಿದೀಪ ಆಗಬೇಕು ಅಂತಂದ್ರೆ ನಮ್ಮೆಲ್ಲರ ಆಶಯ. ಮತ್ತು BJP ಅವರು ಅದರಲ್ಲಿ ವಿಶೇಷವಾಗಿ ಆ ಪಠ್ಯಪುಸ್ತಕ ಅಧ್ಯಕ್ಷ ಏನಿದ್ದಾರೆ, ಅವರು ತಮ್ಮ ಅಜೆಂಡಾವನ್ನು ತಂದು ಇತಿಹಾಸವನ್ನು ತಿರುಚಿ ಇಲ್ಲ ಸಲ್ಲದನ್ನು ಕೆಲಸ ಏನು ಮಾಡ್ತಾರೆ, ಇವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ತೆಗೆದುಹಾಕ್ಬೇಕು, ಅವ್ರನ್ನ ತೆಗೆದುಹಾಕಿ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಶ್ರೇಷ್ಠ ಇವತ್ತು ದಿವಸ ವಿದ್ವಾಂಸರಿದ್ದಾರೆ, ಪರಿಣಿತರಿದ್ದಾರೆ, ಅವರೆಲ್ಲವ್ರನ್ನ ಕೂಡಿಸಿ ಒಂದು ಇದು ಮಾಡಿ ಇನ್ನೂ ಯಾರನ್ನು ಸೇರಿಸ್ಬೇಕು, ತೆಗೆದುಹಾಕೋದಂತೂ ಅದು ಅಪರಾಧ. ಇನ್ನು ಯಾರ್ಯಾರನ್ನೋ ಮಹಾಪುರುಷರಿದ್ದಾರೆ, ಕೆಂಪೇಗೌಡರ ಬಗ್ಗೆ ನೀವು ಮಾಡಿ, ಮನೆ ಕುವೆಂಪು ಅವ್ರ ಬಗ್ಗೆ ಆದಿಚುಂಚನಗಿರಿ ಮಹಾಸ್ವಾಮೀಜಿಯವರು ಹೇಳಿದರು, ಇವತ್ತು ನಾಡಗೀತೆಯಲ್ಲಿ ಇವತ್ತು ನಿಂದ ತಿರುಚುವಂಥ ಪ್ರಯತ್ನ ಎಲ್ಲವೂ ಕೂಡ ನಾವು ಖಂಡಿಸಬೇಕಾಗ್ತದೆ. ಇದು ಒಂದು ಕೆಟ್ಟ ಸಂಪ್ರದಾಯ ಮತ್ತು ಕೆಟ್ಟ ಕೃತ್ಯ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಇದು ಹೀಗೆ ಮುಂದುವರೆದ್ರೆ ಇದಕ್ಕೆ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ, ದೊಡ್ಡ ರೀತಿಯ ಪ್ರತಿಭಟನೆ ಈ ರಾಜ್ಯದ ಜನರು ಇವತ್ತು ದಿವಸ ಇದರ ವಿರುದ್ಧ ಹೋರಾಟ ಮಾಡ್ತಾರೆ, ನಾವು ಕೂಡ ಹೋರಾಟ ಮಾಡ್ತೇವೆ. ಜೊತೆಗೆ ತೋಂಟದಾರಿ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ, ಈಗ ವೀರಶೈವ ಲಿಂಗಾಯತ ಧರ್ಮ ಅನ್ನೋ ಒಂದು ಏಕೈಕ ವೀರಶೈವ ಪದಗಳು ಇರೋದ್ರಿಂದ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ. ನಾನು ಆ ವಿಚಾರದಲ್ಲಿ ಅವರು ಶ್ರೀಗಳು ಮತ್ತಿದು ಅವ್ರು ಮಾತನಾಡ್ತಾರೆ, ನಾನು ಹೇಳಿದ್ದೀನಿ, ನಾನು ಒಂದು ನಿಲುವನ್ನು ತೆಗೆದುಕೊಂಡಿದ್ದೀನಿ. ನಾ ಆ ವಿಚಾರದಲ್ಲಿ ನಾನು ಹಸ್ತಕ್ಷೇಪ ಮಾಡಿದ್ರೆ ಅವರು ಏನು ಭಾವನೆ ಹೇಳಿದ್ರೆ ಈ ಕಡೆ ಸ್ವಾಮೀಜಿಯವರು ಇದ್ದಾರೆ, ಆ ಕಡೆ ಸ್ವಾಮೀಜಿಯವರು ಇದ್ದಾರೆ, ಅವ್ರು ಕೂತು ಚರ್ಚೆ ಮಾಡಲಿ. ಏನೋ ಸಮಾಜಕ್ಕೆ ಒಂದು ಒಳ್ಳೇದಾಗಬೇಕು, ನನ್ನ ಇಷ್ಟೇ ಸಮಾಜಕ್ಕೆ ಒಳ್ಳೇದಾಗಬೇಕು, ಧರ್ಮ ಬೆಳಿಬೇಕು, ನಮ್ಮ ಮಕ್ಕಳಿಗೆ ಇವತ್ತು ಸಹ ವಿಶೇಷವಾಗಿ ಎಲ್ಲ ಏನು ಇದು ಕೇಳ್ತಾ ಇದ್ದಾರೆ, ಎಲ್ಲ ಬೆನಿಫಿಟ್ಸನ್ನು ಕೇಳ್ತಾ ಇದ್ದಾರೆ, ಎಲ್ಲ ವರ್ಗದವ್ರು ಕೇಳ್ತಾ ಇದ್ದಾರೆ, ಹೀಗಾಗಿ ಆ ಬೆನಿಫಿಟ್ಸ್ ಹೊತ್ತು ಸಿಗಬೇಕು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಸಿಗಬೇಕು, ಅಷ್ಟು ಮಾತ್ರ ನಾನು ಹೇಳ್ತೇನೆ. ಅವ್ರು ಹೇಳೋದು ವೀರಶೈವ ಮಹಾಸಭಾ ತೆಗೆದುಕೊಂಡ್ರಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ನಾನು ನೋ ಕಮೆಂಟ್ಸ್. ನೋಡಿ, ಇದಕ್ಕೆ ನಾವು ಏನು ಟೀಕೆ ಮಾಡಂಗಿಲ್ಲ, ಇದ್ರ ಬಗ್ಗೆ ಪ್ರತಿಕ್ರಿಯೆನು ಕೊಡಕ್ ಹೋಗೋದಿಲ್ಲ. ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿದೀವಿ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ. ಅದು ನೋಡಿ, ಕಾದು ನೋಡಿ. ಆಪರೇಷನ್ ಹಸ್ತ ಏನಾದ್ರು ಮಾಡ್ತೀರಾ? ಆಪರೇಷನ್ ಹಸ್ತ ಏನು ಮಾಡಲ್ಲ, ಅಲ್ಲಿ ಏನು ಇವತ್ತು ದಿವಸ ಜನರಿಗೆ ತಿಳ್ಕೊಂಡಿದ್ದಾರೆ, ಜನ ಇವತ್ತು ದಿವಸ ವಿಶೇಷವಾಗಿ ನಮ್ಮ ಮತದಾರ ಶಾಸಕರು ಎಲ್ಲ ತಿಳ್ಕೊಂಡಿದ್ದಾರೆ. ಯಾವ ಪಕ್ಷ ಏನು ನೋಡುದಂತೆ, ಈಗ ಜೆಡಿಎಸ್ ಪಕ್ಷ ಏನು ಬೇಕಾದಾಗ್ಬಹುದು. ನನಗೆ ಅದೆಲ್ಲ ಅಧ್ಯಕ್ಷರಿಗೆ ಕೇಳಿ, ಅಧ್ಯಕ್ಷರಿಗೆ ಮತ್ತು CLP ನಾಯಕರಿಗೆ ಕೇಳಿ, ನನ್ನ ಜೊತೆ ಯಾರು ಸಂಪರ್ಕದಾಗಿಲ್ಲ. ಥ್ಯಾಂಕ್ ಯು.